नमस्ते फ्रेंड्स, वेलकम बैक टू कन्नड एक्सलेंस अकाडमी यूट्यूब चैनल के वीडियो विरुद्धार्थक पदगळ बग्गे निमगे तिळिसिकोड्ता इदीनि। विरुद्धार्थक पदगळु अंद्रे एनु? डेफिनेशन, ओंदु शब्दक्के तीरा विरुद्ध अर्थवन्नु कोडुवंतह इन्नोंदु शब्दक्के विरुद्धार्थक शब्द एन्नुवरु। ओंदु शब्दक्के तीरा विरुद्ध अर्थवन्न कोडुव इन्नोंदु शब्दक्के विरुद्धार्थक शब्द एन्नुवरु। हीगे विरुद्धार्थक पदगळन्नु नावु गुर्तु माड्तीवि। उदाहरणे नोडोदाद्रे नोडि, अर्थ अनर्थ विरुद्ध पद, आवश्यक अनावश्यक, आतंक निरातंक, आरंभ अंत्य, आसे निराशे, कीर्ति अपकीर्ति, जय अपजय, निश्चित अनिश्चित, पुरस्कार तिरस्कार, पूर्ण अपूर्ण, पूर्ण अपूर्ण, बेळकु कत्तले, बेळकु कत्तले, मौल्य अपमौल्य, मौल्य अपमौल्य, लाभ नष्ट, विरोध अविरोध, विरोध अविरोध, शिष्ट दुष्ट, शिष्ट दुष्ट, श्रेष्ठ कनिष्ठ, श्रेष्ठ कनिष्ठ, सज्जन दुर्जन, सज्जन दुर्जन, सत्य असत्य, सत्य असत्य, समर्थ असमर्थ, समर्थ असमर्थ, साहुकार बड़व, साहुकार बड़व, हिग्गु कुग्गु, हिग्गु कुग्गु, हित अहित, हित अहित, अपरिचित परिचित, अपरिचित परिचित, उन्नति अवनति, उन्नति अवनति, विदेश स्वदेश, विदेश स्वदेश, शुभ अशुभ, शुभ अशुभ, सुख दुख, सुख दुख, सोलु गेलुवु, सोलु गेलुवु, कष्ट सुख, कष्ट सुख, सफल विफल, सफल विफल, शुद्ध अशुद्ध, शुद्ध अशुद्ध, इंदु नाळे, इंदु नाळे, उन्नति अवनति, उन्नति अवनति, साध्य असाध्य, साध्य असाध्य, एक अनेक, एक अनेक, चल अचल, चल अचल, गौरव अगौरव, अगौरव, तृप्ति अतृप्ति, तृप्ति अतृप्ति, स्थिर अस्थिर, स्थिर अस्थिर, शुद्ध अशुद्ध, शुद्ध अशुद्ध, यौवन मुप्पु, यौवन मुप्पु, हिरिय किरिय, हिरिय किरिय, सरल विरल, सरल विरल, हेच्चु कड़िमे, हेच्चु कड़िमे। हीगे विरुद्ध पदगळन्नु नावु गुर्तु माड्तीवि पाठ्यपुस्तकगळल्लि। इदागिदे विरुद्ध पदगळु अंद्रे एनु, विरुद्ध पदगळिगे उदाहरणे। वीडियो इष्टवादरे तप्पदे लाइक माडि, मत्ते भेटियागोण मुंदिन वीडियोदल्लि। धन्यवादगळु। नमस्ते फ्रेंड्स, वेलकम बैक टू कन्नड एक्सलेंस अकाडमी यूट्यूब चैनल के वीडियो समानार्थक पदगळ बग्गे नानु निमगे तिळिसिकोड्ता इद्दीनि। मोट्ट मोदलिगे समानार्थक पदगळु अंद्रे एनु अंत तिळ्कोबेकु। व्याख्यानम अंद्रे डेफिनेशन, समानार्थक पदगळु अंद्रे एनु? ओंदु भाषेय इन्नोंदु पद,
ಅಂದರೆ ಒಂದೇ ಭಾಷೆಯ ಇನ್ನೊಂದು ಪದ ಎರಡು ಒಂದೇ ಅರ್ಥ ಕೊಡುವ ಪದಗಳನ್ನು ಸಮಾನಾರ್ಥಕ ಪದಗಳು ಎಂದು ಕರೆಯುತ್ತಾರೆ ಅಂದರೆ ಒಂದು ವ್ಯಕ್ತಿ ಇರ್ಬೋದು ಒಂದು ಪ್ರಾಣಿ ಇರ್ಬೋದು ವಸ್ತು ಇರ್ಬೋದು ಇತ್ಯಾದಿಗಳಿಗೆ ಅದೇ ಅರ್ಥವನ್ನು ಸೂಚಿಸುವ ಹಲವಾರು ಇತರ ಪದಗಳು ಇರುತ್ತವೆ ಹಲವಾರು ಇತರ ಪದಗಳು ಇರುತ್ತವೆ ಹೀಗೆ ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದಕ್ಕೆ ಸಮಾನಾರ್ಥಕ ಪದ ಎಂದು ಕರೆಯುತ್ತಾರೆ ಅರ್ಥ ಮಾಡ್ಕೊಳ್ಳಿ ಮೊದಲು ಡೆಫಿನೇಷನ್ ಅನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಅದು ಸಮಾನಾರ್ಥಕ ಪದ ಅಂದರೆ ಏನು ಅಂತ ಒಂದು ವ್ಯಕ್ತಿ ವಸ್ತು ಪ್ರಾಣಿ ಇತ್ಯಾದಿಗಳಿಗೆ ಅದರ ಅರ್ಥ ಸೂಚಿಸುವಂತಹ ಹಲವಾರು ಇತರ ಪದಗಳು ಭಾಷೆಯಲ್ಲಿ ಇರ್ತವೆ ಒಂದೇ ಭಾಷೆಯಲ್ಲಿ ಹೀಗೆ ಒಂದು ಶಬ್ದಕ್ಕೆ ಸಮಾನವಾದಂತಹ ಅರ್ಥವನ್ನು ಕೊಡುವಂತಹ ಮತ್ತೊಂದು ಶಬ್ದಕ್ಕೆ ನಾವು ಸಮಾನಾರ್ಥಕ ಪದಗಳು ಅಂತ ಕರಿತೀವಿ ಅರ್ಥ ಆಯಿತು ಅಂದ್ಕೊಳ್ತೀನಿ ಸಮಾನಾರ್ಥಕ ಪದಗಳು ಅಂದರೆ ಏನು ಅಂತ ಉದಾಹರಣೆಗಳನ್ನು ನೋಡೋಣ ಇಲ್ಲಿ ಅಧಿಪತಿ ಎನ್ನುವಂತಹ ಒಂದು ಪದ ಇದೆ ಇದು ನಮ್ಮ ಕನ್ನಡ ಭಾಷೆಯ ಪದ ಅಧಿಪತಿ ಎನ್ನುವಂತಹದ್ದು ಹಾಗಾದರೆ ಇದಕ್ಕೆ ಸಮಾನವಾದಂತಹ ಸಮಾನವಾದ ಅರ್ಥವನ್ನು ಕೊಡುವಂತಹ ಮತ್ತೊಂದು ಪದ ಇದೆಯಾ ಅಂದರೆ ಹೌದು ಅದು ಯಾವುದು ಅಂದರೆ ಒಡೆಯ ನಾಯಕ ಹೀಗೆ ಒಂದು ಪದಕ್ಕೆ ಇತರ ಪದಗಳು ಇರ್ತವೆ ಆದರೆ ಅರ್ಥ ಮಾತ್ರ ಒಂದೇ ಇರುತ್ತೆ ಅಧಿಪತಿ ಅಂದರೆ ಒಡೆಯ ನಾಯಕ ಕಾಡು ಪದಕ್ಕೆ ಸಮಾನಾರ್ಥಕ ಪದಗಳು ಅಂದರೆ ಅರಣ್ಯ ಅಡವಿ ವನ ಇವೆಲ್ಲವೂ ಕೂಡ ಒಂದೇ ಅರ್ಥ ನಮಗೆ ಸಿಗುತ್ತೆ ಆದರೆ ಕನ್ನಡ ಭಾಷೆಯ ಒಂದೇ ಅರ್ಥ ನೀಡುವಂತಹ ಇತರ ಪದಗಳು ಇವುಗಳನ್ನೇ ನಾವು ಸಮಾನಾರ್ಥಕ ಪದಗಳು ಅಂತ ಹೇಳೋದು ಕಾಡು ಅರಣ್ಯ ಅಡವಿ ವನ ಈ ಎಲ್ಲ ಪದಗಳು ಕೂಡ ಒಂದೇ ಅರ್ಥವನ್ನು ಕೊಡ್ತವೆ ಸಮಾನ ಅರ್ಥವನ್ನು ಕೊಡ್ತವೆ ತಾಣ ತಾಣ ಪದಕ್ಕೆ ಸಮಾನಾರ್ಥಕ ಪದ ಸ್ಥಾನ ಸ್ಥಳ ಸ್ಥಾನ ಅಂದರೂ ಒಂದೇ ಸ್ಥಾನ ಅಂದರೂ ಒಂದೇ ಸ್ಥಳ ಅಂದರೂ ಒಂದೇ ಒಂದೇ ಅರ್ಥ ಕೊಡುತ್ತೆ ಮುನ್ನಡೆ ಪದದ ಸಮಾನವಾದ ಅರ್ಥ ಕೊಡುವಂತಹ ಮತ್ತಷ್ಟು ಪದಗಳು ಅಂದರೆ ಏಳಿಗೆ ಪ್ರಗತಿ ಇಲ್ಲಿ ನೋಡಿ ಮುನ್ನಡೆ ಅಂದರೂ ಒಂದೇ ಏಳಿಗೆ ಅಂದರೂ ಒಂದೇ ಪ್ರಗತಿ ಅಂದರೂ ಒಂದೇ ಸಂದರ್ಭಕ್ಕೆ ತಕ್ಕಂತೆ ಪದವನ್ನು ಬಳಸ್ಕೋಬೋದು ಒಂದೇ ಅರ್ಥ ಕೊಡುವಂತಹ ಇತರ ಪದಗಳು ಇನ್ನು ಆತಂಕ ಸಮಾನಾರ್ಥಕ ಪದ ಅಂದರೆ ಭಯ ತಳಮಳ ಆತಂಕ ಪದದ ಸಮಾನವಾದ ಅರ್ಥ ಕೊಡುವಂತಹ ಪದಗಳು ಅಂದರೆ ಭಯ ತಳಮಳ ಇನ್ನೊಂದು ಪದ ಗಗನ ಗಗನ ಪದಕ್ಕೆ ಸಮಾನಾರ್ಥಕ ಪದಗಳು ಆಕಾಶ ಭಾನು ಇಲ್ಲಿ ನಾವು ಗಮನಿಸ್ಬೋದು ಗಗನ ಪದಕ್ಕೆ ಸಮಾನಾರ್ಥಕ ಪದಗಳು ಯಾವುದು ಅಂದರೆ ಆಕಾಶ ಭಾನು ಕಣ್ಣು ಪದಕ್ಕೆ ಸಮಾನಾರ್ಥಕ ಪದಗಳು ನಯನ ಅಕ್ಷಿ ಕಣ್ಣು ಪದಕ್ಕೆ ಸಮಾನವಾದ ಅರ್ಥ ಕೊಡುವಂತಹ ಪದಗಳು ಅಂದರೆ ನಯನ ಅಕ್ಷಿ ಅಥವಾ ಲೋಚನ ನಾವು ನೋಡ್ಬೋದು ಕಣ್ಣು ಅಂದರೆ ಒಂದೇ ನಯನ ಅಕ್ಷಿ ಲೋಚನ ಅಂದರೂ ಒಂದೇ ಸಮಾನ ಅರ್ಥ ಕೊಡುವಂತಹ ಸಮಾನಾರ್ಥಕ ಪದಗಳು ಇನ್ನು ಲೋಕ ಪದಕ್ಕೆ ಸಮಾನಾರ್ಥಕ ಪದ ಅಂದರೆ ಜಗತ್ತು ಪ್ರಪಂಚ ಜಗತ್ತು ಪ್ರಪಂಚ ಲೋಕ ಈ ಎಲ್ಲವೂ ಕೂಡ ಒಂದೇ ಅರ್ಥ ಕೊಡ್ತವೆ ಇನ್ನೊಂದು ವಿಭುವ ಪದದ ಸಮಾನಾರ್ಥಕ ಪದಗಳು ದೊರೆ ಅರಸ ವಿಭು ಪದದ ಸಮಾನಾರ್ಥಕ ಪದಗಳು ಅಂದರೆ ದೊರೆ ಅರಸ ಅಪಾಯ ಪದದ ಸಮಾನಾರ್ಥಕ ಪದಗಳು ಅಂದರೆ ಕೇಡು ಹಾನಿ ಅಪಾಯ ಪದದ ಸಮಾನಾರ್ಥಕ ಪದಗಳು ಅಂದರೆ ಕೇಡು ಹಾನಿ ಇನ್ನೊಂದು ತಾರೆ ತಾರೆ ಎನ್ನುವಂತಹ ಪದದ ಸಮಾನಾರ್ಥಕ ಪದಗಳು ನಕ್ಷತ್ರ ಚುಕ್ಕಿ ಒಂದೇ ಅರ್ಥ ಕೊಡುವಂತಹ ನಕ್ಷತ್ರ ಚುಕ್ಕಿ ತಾರೆ ಎನ್ನುವಂತಹ ಸಮಾನಾರ್ಥಕ ಪದಗಳನ್ನು ನೋಡಬಹುದು ಇನ್ನು ಭೂಮಿ ಪದಕ್ಕೆ ಸಮಾನಾರ್ಥಕ ಪದಗಳು ಇಳೆ ಧರೆ ವಸುದೆ ಭೂಮಿಗೆ ಸಮಾನಾರ್ಥಕ ಪದಗಳು ಇಳೆ ಧರೆ ವಸುದೆ ಇನ್ನು ಮತ್ತಷ್ಟು ಪದಗಳನ್ನು ಕೂಡ ತಿಳಿಯೋಣ ಮತ್ತಷ್ಟು ಸಮಾನಾರ್ಥಕ ಪದಗಳು ಮಗಳು ಸುತೆ ತನುಜೆ ಮಗಳು ಪದಕ್ಕೆ ಸಮಾನಾರ್ಥಕ ಪದಗಳು ಸುತೆ ತನುಜೆ ಮಗು ಪದಕ್ಕೆ ಸಮಾನಾರ್ಥಕ ಪದಗಳಂದರೆ ಕೂಸು ಹಸುಳೆ ಮಗು ಪದಕ್ಕೆ ಕೂಸು ಹಸುಳೆ ಮನೆ ಆಲಯ ಸದನ
ಆಲಯ ಸದನ ಮಸ್ತಕ ಪದಕ್ಕೆ ಸಮಾನಾರ್ಥಕ ಪದಗಳು ಶಿರ ತಲೆ ಶಿರ ಅಂದ್ರೂ ಒಂದೇ ತಲೆ ಅಂದ್ರೂ ಒಂದೇ ಮಸ್ತಕ ಅಂದ್ರೂ ಒಂದೇ ಮರ ಪದಕ್ಕೆ ಸಮಾನಾರ್ಥಕ ಪದಗಳು ವೃಕ್ಷ ತರು ಮರ ಪದಕ್ಕೆ ಸಮಾನಾರ್ಥಕ ಪದಗಳು ವೃಕ್ಷ ತರು ಸಳಿಲ ಪದದ ಸಮಾನಾರ್ಥಕ ಪದಗಳು ಜಲ ನೀರು ಉದಕ ಅಂತ ಕೂಡ ನಾನು ಹೇಳ್ತಾರೆ ಸಳಿಲ ಜಲ ನೀರು ಸೂರ್ಯ ದಿನಕರ ರವಿ ಸೂರ್ಯ ಸಮಾನಾರ್ಥಕ ಪದಗಳು ದಿನಕರ ರವಿ ಪುಷ್ಪ ಸಮಾನಾರ್ಥಕ ಪದಗಳು ಹೂ ಸುಮ ಪುಷ್ಪ ಹೂ ಸುಮ ಕಲಹ ಪದದ ಸಮಾನಾರ್ಥಕ ಪದಗಳು ಅಂದ್ರೆ ಜಗಳ ಸದನ ಜಗಳ ಸದನ ಇನ್ನು ನಾರಿ ಪದಕ್ಕೆ ಸಮಾನಾರ್ಥಕ ಪದಗಳು ಅಂದ್ರೆ ನಾರಿ ಅಂದ್ರೆ ಹೆಣ್ಣು ಮಹಿಳೆ ಕರ್ಮ ಕೆಲಸ ಕಾರ್ಯ ಕರ್ಮ ಪದಕ್ಕೆ ಕೆಲಸ ಕಾರ್ಯ ಹಣತೆ ಜ್ಯೋತಿ ದೀಪ ಹಣತೆ ಪದಕ್ಕೆ ಸಮಾನಾರ್ಥಕ ಪದಗಳು ಜ್ಯೋತಿ ದೀಪ ಚಂದ್ರ ಚಂದ್ರಗೆ ಶಶಿ ಶಶಿ ಅಂತ ಕರೀತಾರೆ ಚಂದ್ರಗೆ ಇನ್ನೊಂದು ಪದ ಅಂದ್ರೆ ಬೆಳದಿಂಗಳು ಹೀಗೆ ಚಂದ್ರನಿಗೂ ಕೂಡ ನಾವು ಸಮಾನಾರ್ಥಕ ಪದಗಳನ್ನು ಬರೀತೀವಿ ತಮ ಕತ್ತಲು ಹಿರುಳು ತಮ ಪದಕ್ಕೆ ಕತ್ತಲು ಇರುಳು ಎನ್ನುವಂತಹ ಸಮಾನಾರ್ಥಕ ಪದಗಳನ್ನು ನೋಡಬಹುದು ಸುತ ಪದದ ಸಮಾನಾರ್ಥಕ ಪದಗಳು ಮಗ ತನುಜ ಸುತ ಮಗ ತನುಜ ಮಾಹೆ ತಿಂಗಳು ಮಾಸ ಮಾಹೆ ತಿಂಗಳು ಮಾಸ ಕೈ ಪದದ ಸಮಾನಾರ್ಥಕ ಪದಗಳು ಕರ ಹಸ್ತ ಕೈ ಕರ ಹಸ್ತ ಗಜ ಪದಕ್ಕೆ ಸಮಾನಾರ್ಥಕ ಪದಗಳಂದ್ರೆ ಆನೆ ಕುಂಜರ ಗಜ ಆನೆ ಕುಂಜರ ಹೀಗೆ ನಾವು ಸಮಾನಾರ್ಥಕ ಪದಗಳನ್ನು ಬರೀತೀವಿ ಸಮಾನಾರ್ಥಕ ಪದಗಳು ಅಂದ್ರೆ ಏನು ಒಂದು ವ್ಯಕ್ತಿ ಪ್ರಾಣಿ ವಸ್ತು ಇತ್ಯಾದಿಗಳಿಗೆ ಅದೇ ಅರ್ಥವನ್ನು ಸೂಚಿಸುವ ಹಲವಾರು ಇತರ ಪದಗಳು ಇರ್ತವೆ ಹೀಗೆ ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವಂತಹ ಮತ್ತೊಂದು ಶಬ್ದಕ್ಕೆ ಸಮಾನಾರ್ಥಕ ಪದಗಳು ಅಂತ ಕರೀತೀವಿ ಇದಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಸಮಾನಾರ್ಥಕ ಪದಗಳು ಅಂದರೆ ಏನು ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಸಹಿತ ಉದಾಹರಣೆ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು